ಸರ್ಕಾರದಿಂದ ಎಎಸ್ ಕೆಎಸ್ ಕೋಚಿಂಗ್ ಸೆಂಟರ್ಗಳಿಗೆ ಮಾರ್ಗಸೂಚಿ ಪ್ರಕಟ, ಈ ನಿಯಮ ಪಾಲನೆ ಕಡ್ಡಾಯ. ದೇಶದ ಕೋಚಿಂಗ್ ಕೇಂದ್ರಗಳನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಇದರ ಪ್ರಕಾರ ವೃತ್ತಿಪರ ಕೋರ್ಸ್ಗಳಿಗೆ ಕೋಚಿಂಗ್ ನೀಡುವ ಕೇಂದ್ರಗಳಿಗೆ ನೋಂದಣಿಯನ್ನ ಈಗ ಕಡ್ಡಾಯಗೊಳಿಸಲಾಗಿದೆ. ಯಾವುದೇ ಕೋಚಿಂಗ್ ಕೇಂದ್ರಗಳು ಈಗ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿಗಳನ್ನ ದಾಖಲಿಸಲು ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳು ಹೆಚ್ಚಿನ ಶುಲ್ಕವನ್ನ ವಿಧಿಸುವಂತಿಲ್ಲ. ಹೊಸ ನಿಯಮಗಳ ಪ್ರಕಾರ ಕೋಚಿಂಗ್ ಕೇಂದ್ರಗಳು ಅಗ್ನಿ ಭದ್ರತೆ, ಕಟ್ಟಡ ಭದ್ರತೆಯ ಮಾನದಂಡಗಳನ್ನ ಪೂರೈಸಬೇಕಾಗುತ್ತೆ. ಇದಲ್ಲದೆ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ಮಾನಸಿಕ ಆರೋಗ್ಯ ಬೆಂಬಲವನ್ನ ಕೂಡ ಒದಗಿಸಬೇಕಾಗುತ್ತೆ. ಕೋಚಿಂಗ್ ಕೇಂದ್ರಗಳು ವಿಧಿಸುವ ಅತಿಯಾದ ಶುಲ್ಕದಿಂದಾಗಿ ವಿದ್ಯಾರ್ಥಿಗಳಲ್ಲಿ ಒತ್ತಡ ಉಂಟಾಗುತ್ತೆ ಮತ್ತು ಇದರಿಂದಾಗಿ ಅನೇಕ ಆತ್ಮಹತ್ಯೆ ವರದಿಗಳು ಕೂಡ ಆಗ್ತಾ ಇರುವಂತದ್ದು ಕಂಡು ಬಂದಿದೆ. ಕೋಚಿಂಗ್ ಕೇಂದ್ರಗಳ ನೋಂದಣಿ ಮತ್ತು ನಿಯಂತ್ರಣ 2024ಕ್ಕಾಗಿ ಸಿದ್ಧಪಡಿಸಿದಂತಹ ಮಾರ್ಗಸೂಚಿಗಳನ್ನ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗೆ ಕಳುಹಿಸಲಾಗಿದೆ. ಕೆಲವು ರಾಜ್ಯಗಳು ಈಗಾಗಲೇ ಕೋಚಿಂಗ್ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ನಿಯಂತ್ರಿತ ಕಾನೂನುಗಳನ್ನು ಹೊಂದಿದೆ. ವಿದ್ಯಾರ್ಥಿಗಳ ಮೇಲಿನ ಹೆಚ್ಚಿನ ಸ್ಪರ್ಧೆ ಮತ್ತು ಶೈಕ್ಷಣಿಕ ಒತ್ತಡವನ್ನ ಕಡಿಮೆ ಮಾಡಲು ಕೋಚಿಂಗ್ ಕೇಂದ್ರಗಳು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅಂತ ಕೇಂದ್ರ ಹೊರಡಿಸಿದ ಮಾರ್ಗಸೂಚಿಗಳು ಹೇಳುತ್ತೆ. ಬಿಕ್ಕಟ್ಟಿನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ತಕ್ಷಣ ಸಹಾಯ ಮಾಡಬೇಕು. ಕೋಚಿಂಗ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಮಾನಸಿಕ ಒತ್ತಡವನ್ನ ನಿವಾರಿಸಲು ಕ್ರಮಗಳನ್ನ ತೆಗೆದುಕೊಳ್ಳುವ ವ್ಯವಸ್ಥೆಯನ್ನ ಸಿದ್ಧಪಡಿಸಬೇಕು. ಕೊನೆಯಲ್ಲಿ ಮಾನಸಿಕ ಒತ್ತಡ ಮತ್ತು ಖಿನ್ನತೆಯನ್ನ ನಿವಾರಿಸಲು ಕೋಚಿಂಗ್ ಸಂಸ್ಥೆಗಳು ಸಮಾಲೋಚನೆಯನ್ನ ವ್ಯವಸ್ಥೆ ಮಾಡಬೇಕಾಗತ್ತೆ ಅಂತ ಹೇಳಲಾಗಿದೆ. ಮನೋವಿಜ್ಞಾನಿಗಳ ಸಹಾಯದಿಂದ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.